ಚಿಕ್ಕಬಳ್ಳಾಪುರ ಉತ್ಸವದ ಅಂಗವಾಗಿ ಕ್ಷೇತ್ರದ ಎಲ್ಲ ಗ್ರಾಮೀಣ ಪ್ರದೇಶಗಳಲ್ಲಿ ಆಯೋಜನೆಗೊಂಡಿರುವ ಕ್ರೀಡಾಕೂಟಗಳಲ್ಲಿ ಜನತೆ ಸಂತೋಷ ಉತ್ಸಾಹ ಮತ್ತು ಕ್ರೀಡಾ ಮನೋಭಾವದಿಂದ ಭಾಗಿಯಾಗುತ್ತಿದ್ದಾರೆ ಹೌದು ಚಿಕ್ಕಬಳ್ಳಾಪುರ ಉತ್ಸವ ಗ್ರಾಮೀಣ ಪ್ರದೇಶದಲ್ಲಿ ಏಕತೆಯ ಪ್ರದರ್ಶನಕ್ಕೆ ಉತ್ತಮ ವೇದಿಕೆಯಾಗಿದೆ ಬುಧವಾರ ಊರ ಹಬ್ಬದ ನಂತರ ರಾತ್ರಿ ಅಂದರ್ಲಹಳ್ಳಿ ಗ್ರಾಮದಲ್ಲಿ ಆಯೋಜಿಸಿದ್ದ ಮಹಿಳೆಯರ ಕ್ರೀಡಾಕೂಟದಲ್ಲಿ ವಿದ್ಯಾರ್ಥಿಗಳು ಗೃಹಿಣಿಯರು ಕ್ರೀಡಾ ಮನೋಭಾವದಿಂದ ಭಾಗವಹಿಸಿ ಸಂತೋಷಪಟ್ಟರು ಮ್ಯೂಸಿಕಲ್ ಚೇರ್ ಆಟದಲ್ಲಿ 10 ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಅಷ್ಟೇ ಸಂಖ್ಯೆಯ ಮಹಿಳೆಯರು ಭಾಗಿಯಾಗಿದ್ದರು ಚಮ್ಮಚವನ್ನು ಬಾಯಲ್ಲಿ ಕಚ್ಚಿ ಅದರ ಮೇಲೆ ನಿಂಬೆಹಣ್ಣು ಇಟ್ಟು ಅದು ಬೀಳದ ಹಾಗೆ ಗುರಿಮುಟ್ಟುವ ಸ್ಪರ್ಧೆಯಲ್ಲಿ ಕೂಡ ವಿದ್ಯಾರ್ಥಿನಿಯರು ಮಹಿಳೆಯರು ಭಾಗವಹಿಸಿ ಉತ್ಸವಕ್ಕೆ ಕೀರ್ತಿ ತಂದರು ಈ ಸಂದರ್ಭದಲ್ಲಿ ಮಾತನಾಡಿದ ರಾಜಶೇಖರ್ ಸಚಿವ ಸುಧಾಕರ್ ಅವರ ಕಾರಣವಾಗಿ ಚಿಕ್ಕಬಳ್ಳಾಪುರದ ಇತಿಹಾಸದಲ್ಲಿ ಎಂದೂ ಕೂಡ ನಡೆದ ಹಾಗೆ ಉತ್ಸವ ಕ್ರೀಡಾಕೂಟ ಫಲಪುಷ್ಪ ಪ್ರದರ್ಶನ ಮಾದರಿ ಗ್ರಾಮದ ದರ್ಶನ ಕುದುರೆ ಸಾರೋಟು ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಊರು ಹಬ್ಬ ಸಂಕ್ರಾಂತಿ ರಂಗೋಲಿ ಸ್ಪರ್ಧೆ ಹೀಗೆ ಸಾಲು ಸಾಲು ಕಾರ್ಯಕ್ರಮಗಳು ನಡೆದಿವೆ ನಾವು ಹುಡುಗರಾಗಿದ್ದಾಗ ಕೂಡ ಇಂತಹ ವ್ಯವಸ್ಥೆಯನ್ನು ಎಂದೂ ಕಂಡಿಲ್ಲ ಪ್ರತಿಯೊಂದು ಗ್ರಾಮದಲ್ಲಿ ಕೂಡ ಊರ ಹಬ್ಬ ಕ್ರೀಡಾಕೂಟ ಮಾಡುವುದರಿಂದ ನಾವೆಲ್ಲ ಒಂದೇ ಎನ್ನುವ ಭಾವನೆ ಮೂಡಲು ಒಗ್ಗಟ್ಟಿನಿಂದ ಜೀವನ ಸಾಗಿಸಲು ಸಾಧ್ಯವಾಗಲಿದೆ ಇದಕ್ಕೆ ಸಹಕರಿಸಿದ ಸಚಿವರಿಗೆ ಧನ್ಯವಾದಗಳು ಎಂದರು ಸುಧಾಕರ್ ಸರ್ ಏಳನೇ ತಾರೀಕಿನಿಂದ 14ನೇ ತಾರೀಕುವರೆಗೂ ಉತ್ಸವ ನಡೆಸಕ್ಕೆ ಎಲ್ಲ ಹೇಳಿದ್ದಾರೆ ಇವತ್ತು 11ನೇ ತಾರೀಕು ಊರು ಹಳ್ಳಿಗಳಲ್ಲಿ ಊರ ಹಬ್ಬ ಮಾಡಬೇಕು ಅಂತ ಹೇಳಿ ನಮಗೆಲ್ಲ ಹೇಳಿದ್ರು ಇವತ್ತು ಹಳ್ಳಿಯಲ್ಲಿ ಅಂದ್ರೂ ಹುಡುಗರು ದೊಡ್ಡವರು ಎಲ್ಲ ಸೇರಿ ಇವತ್ತು ಒಂದು ಊರ ಹಬ್ಬ ಮಾಡಿ ಬೆಳಗ್ಗೆಯಿಂದ ಮಾಡಿ ಈಗ ಆಟ ಆಡಿಸ್ತಾ ಇದ್ದಾರೆ ಮ್ಯೂಸಿಕಲ್ ಚೇರು ಲೆವೆನ್ ಸ್ಕೂಲು ಇಂಥ ಆಟಗಳೆಲ್ಲ ಆಡಿಸಿ ಒಂದು ಊರಲ್ಲಿ ಒಂದು ಉತ್ಸವ ಮಾಡ್ತಾ ಇದ್ದೀರಿ ಆ ಸುಧಾಕರ್ ಸರ್ಗೆ ಇಂಥವೆಲ್ಲ ಹಳ್ಳಿ ಮಟ್ಟದಾಗ ಇಂಥವೆಲ್ಲ ಹೇಳಿ ಮಾಡಿಸಿರೋದಕ್ಕೆ ಅವ್ರಿಗೆ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೀರಿ ಉತ್ಸವ ಮಾಡೋದ್ರಿಂದ ಊರಲ್ಲಿ ಆಗೈತೆ ಎಲ್ಲ ನೋಡಿ ಇವಾಗ ನೀವೇ ನೋಡ್ತಾ ಇದ್ರಲ್ಲ ಜನ ಎಷ್ಟು ಸೇರೈತೆ ಅನ್ನೋದು ಜನಸಾಗರ ಹೆಂಗ್ ಸೇರೈತೆ ಏನ್ ಮಾಡ್ತಾರೆ ಎಷ್ಟು ಖುಷಿಯಾಗಿದ್ದಾರೆ ಅನ್ನೋದು ನೀವೇ ನೋಡ್ತಾ ಇದ್ರಲ್ಲ ಎಷ್ಟು ವರ್ಷಗಳ ನಂತರ ಈ ತರ ಇಲ್ಲ ಈಗ ಎಲ್ಲ ಈಗ ನಮ್ಮ ಸುಧಾಕರ್ ಸರ್ ಬಂದ ಮೇಲೆ ಇಂಥ ಉತ್ಸವವನ್ನ ಹಳ್ಳಿಗಳಲ್ಲಿ ಮಾಡಕ್ಕೆ ಇಂಥ ಜನ ಸೇರಿ ಸಂತೋಷದಿಂದ ಎಲ್ಲ ಉತ್ಸವ ಮಾಡಿ ಅವ್ರ ಒಗ್ಗೂಡೋದಕ್ಕೆ ಇನ್ನು ಮ್ಯೂಸಿಕಲ್ ಚೇರ್ ಆಟದ ವಿಜೇತ ವಿದ್ಯಾರ್ಥಿ ಮಾತನಾಡಿ ನಮ್ಮ ಊರಿನಲ್ಲಿ ಎಲ್ಲರೂ ಕೂಡ ಇಂತಹ ಆಟಗಳಲ್ಲಿ ಪಾಲ್ಗೊಂಡಿರುವುದು ಸಂತೋಷ ತಂದಿದೆ ನಾನು ಶಾಲೆಯಲ್ಲಿ ಆಡಿದ ಆಟವನ್ನು ತಂದೆ ತಾಯಿ ಸ್ನೇಹಿತರು ಊರಿನ ಜನರ ಸಮ್ಮುಖದಲ್ಲಿ ಆಡಲು ಅವಕಾಶ ಕಲ್ಪಿಸಿದ ಸಚಿವ ಸುಧಾಕರ್ ಅವರಿಗೆ ಧನ್ಯವಾದಗಳು ಎಂದರು ಚಿಕ್ಕಬಳ್ಳಾಪುರದಲ್ಲಿ ದೊಡ್ಡ ಉತ್ಸವ ಮಾಡ್ದಂಗೆ ನಮ್ಮ ಊರಲ್ಲಿ ಅಂದರ್ನಲ್ಲಿ ಉತ್ಸವ ಮಾಡ್ತಾ ಇದ್ದೀವಿ ಸೊ ಮ್ಯೂಸಿಕಲ್ ಚೇರ್ ಆಟ ಆಡಿಸಿದ್ರು ನಾನು ಯಾವಾಗೋ ಚಿಕ್ಕಂದಿಲಲ್ಲಿ ಆಡಿರೋ ಸ್ಕೂಲಲ್ಲಿ ಆಡಿರೋ ಆಟನ ಇವಾಗ ಆಡಿಸಿದ್ರು ತುಂಬ ಸಂತೋಷ ಆಯಿತು ಆ ಚೇರ್ ಆಟದಲ್ಲಿ ನಾನು ಈ ಪ್ರೋಗ್ರಾಮ್ ಮಾಡಿಕೊಟ್ಟ ಸುಧಾಕರ್ ಸರ್ ಅವ್ರಿಗೆ ತುಂಬ ಥ್ಯಾಂಕ್ಸ್ ಒಟ್ಟಾರೆ ಚಿಕ್ಕಬಳ್ಳಾಪುರ ಉತ್ಸವ ಗ್ರಾಮೀಣ ಭಾಗದಲ್ಲಿ ಹೊಸ ಸಂಚಲನ ಸೃಷ್ಟಿಸಿರುವುದರಲ್ಲಿ ಯಾವ ಅನುಮಾನವೂ ಇಲ್ಲ ಎನ್ ಸತೀಶ್ ಅಮೋಕ್ ಟಿವಿ ಚಿಕ್ಕಬಳ್ಳಾಪುರ